ब्रह्मश्री नारायण गुरु सेवा संघ रजिस्टर्ड ग्राम चावड़ी कोणाजे भव्य सभांगण ब्रह्मश्री नारायण गुरु दिव्य सानिध्य ब्रह्मश्री नारायण गुरु मनस वंदिसुता आगमिसिद गुरु हिरियर आशीर्वाद बेडिकोळ्ळुत्ता येनपोया मेडिकल कॉलेज आस्पत्रे एबिशेट्टी मेमोरियल विश्वविद्यालय दंत विभाग देरळकट्टे केएस हेगडे आस्पत्रे इवर सहभागित्वदल्ली एल्लर सहयोगदोंदिगे बृहत् आरोग्य तपासणा शिबिरवन्नु नाविंदु ई सभांगणदल्ली हम्मिकोंडिद्देवे। ಆರೋಗ್ಯವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ। ನಮ್ಮ ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು। ಅಧಿಕಾರ ಅಂತಸ್ತು ಎಲ್ಲವೂ ಇದ್ದು ಆರೋಗ್ಯವೇ ಇಲ್ಲವೆಂದಾಗ ಬದುಕು ಕಷ್ಟಸಾಧ್ಯ। ನಮ್ಮ ಆರೋಗ್ಯದ ಕಾಳಜಿ ವಹಿಸಲು ನಮ್ಮಿಂದ ಮಾತ್ರ ಸಾಧ್ಯ। ಕಾಯಿಲೆ ಬರುವುದಕ್ಕೆ ಬಂದ ನಂತರ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಅನ್ನು ಸಂಪರ್ಕಿಸುವುದರ ಬದಲು ಆರೋಗ್ಯದ ಕಾಳಜಿಯನ್ನು ಮುಂಚಿತವಾಗಿ ವಹಿಸಿಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂತಹ ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ। ಈ ಒಂದು ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ, ಎಲ್ಲರ ಆರೋಗ್ಯವು ಒಳ್ಳೆಯ ರೀತಿಯಿಂದ ಇರಲಿ ಎನ್ನುವಂತಹ ಪ್ರಾರ್ಥನೆಗಾಗಿ ಬರ್ತಾ ಇದ್ದಾರೆ ಶ್ರೀಮತಿ ಸುಜಾತ, ನಿಕಟಪೂರ್ವ ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಮಹಿಳಾ ಘಟಕ ಗ್ರಾಮ ಚಾವಡಿ ಇವರು। दिव्य पद्मासनस्तं वरदमभयहस्तं पापविध्वंसपादं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं। जय जय हे भगवती सुरभारती तव चरणं प्रणामामः। जय जय हे भगवती सुरभारती तव चरणं प्रणामामः। नाद ब्रह्ममयी जय वागीश्वरी शरणं ते गच्छामः। जय जय हे भगवती सुरभारती तव चरणं प्रणामामः। त्वमाशिशरण्यं त्रिभुवनादन्यं सुरमुनिवन्दितचरणं कवितामुखरा नवरसमधुरा कवितामुखरा नवरसमधुरा स्मितरुचिरुचिराभरणा। जय जय हे भगवती सुरभारती तव चरणं प्रणामामः। तव चरणं प्रणामामः। ಅತ್ಯಂತ ಗೌರವಪೂರ್ವಕವಾಗಿ ತಮ್ಮ ಪ್ರಸ್ತಾವನೆಯ ನುಡಿಯೊಂದಿಗೆ ಸ್ವಾಗತಿಸಿದ್ದಾರೆ ಶ್ರೀ ಅಜಿತ್ ಕುಮಾರ್। ಬಹುಶಃ ಈ ಒಂದು ಕಾರ್ಯಕ್ರಮದ ರೂವಾರಿಗಳಲ್ಲಿ ಓರ್ವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಓರ್ವ ಕ್ರಿಯಾಶೀಲ ಸದಸ್ಯನೂ ಹೌದು। ಇವರು ಆಗಮಿಸಿರುವಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ। ಧನ ಸಂಪದ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ। ಇದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದಲ್ಲಿ ನಡೆಯತಕ್ಕಂಥ ಮೂರನೇ ವರ್ಷದ ರಕ್ತದಾನ ಶಿಬಿರ। ರಕ್ತದಾನದ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಹಮ್ಮಿಕೊಳ್ಬೇಕು ಎನ್ನುವ ನಮ್ಮ ಅಧ್ಯಕ್ಷರಾದಂಥ ರವೀಂದ್ರ ಬಂಗೇರ ಇವರ ಹಿತಾಸಕ್ತಿಯೊಂದಿಗೆ ಈ ಒಂದು ದಿನ ಇಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಕೂಡ ನಾವು ಆಯೋಜಿಸಿದ್ದೇವೆ। ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರಬೇಕಾದರೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ। ಪ್ರಥಮವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಮುಂದಡಿ ಇಡುವಾಗ ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದೆವು। ಆ ಸಮಾಲೋಚನೆಯಲ್ಲಿ ನಾವು ಕರೆದಂಥ ಎಲ್ಲ ಸಂಘ ಸಂಸ್ಥೆಗಳು ಮುಕ್ತವಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ। ಅವರ ಈ ಸಹಕಾರದಿಂದ
ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ ಅಂತ ಹೇಳಬಹುದು. ಬಹುಶಃ ಈ ಒಂದು ಕಾರ್ಯಕ್ರಮದ ಇಂದಿನ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಬಂದಿರುವಂತ ಎಲ್ಲ ಗಣ್ಯ ಅತಿಥಿಗಳನ್ನು ಹಾಗೂ ಸಹಯೋಗ ನೀಡಿದಂತಹ ವೈದ್ಯಾಧಿಕಾರಿಗಳನ್ನು ಹಾಗೂ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಸ್ವಾಗತಿಸುವಂತಹ ಹೊತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾವು ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾಗಿರುವಂಥ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಇವರನ್ನು ನಾವು ವಿನಂತಿಸಿಕೊಂಡಾಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜನಾನುರಾಗಿಯಾಗಿ ಸಾಮಾಜಿಕ ಧಾರ್ಮಿಕ ಮುಂದಾಳುವಾಗಿ ನಾನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥ ಪ್ರಸಾದ್ ರೈ ಕಲ್ಲಿಮಾರ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲಕ್ಷ್ಮಣ್ ಸಾಲಿಯಾನ್ ಬೊಲ್ಲೂರು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಕೊಡುಗು ದಾನಿಯಾಗಿಯೂ ಸಾಮಾಜಿಕ ಮುಂದಾಳುವಾಗಿಯೂ ಇವರ ಹುಟ್ಟೂರು ನಮ್ಮ ಪಜೀರು ಗ್ರಾಮ. ಇವರು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಬೆನ್ನೆಲುಬಾಗಿ ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ಶ್ರೀಯುತ ಮೋಹನ್ದಾಸ್ ಕುಂಟಲಚಿಲ್ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದ ಇನ್ನೊಂದು ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ನೂರ್ ಮೊಹಮ್ಮದ್ ಅವರು. ಕ್ಯಾನ್ಸರ್ ಸರ್ಜನ್ ಆಗಿ ಯನಪೋಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಿಶಿತ್ ಬೊಲ್ಲೂರು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಇನ್ನೊಬ್ಬ ಅತಿಥಿ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಕೊನಾಜಿ ಶಾಖೆಯ ಶ್ರೀ ಡೆರಿಕ್ ಅಜಿತ್ ಡಿಸೋಜಾ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಾರಾಯಣ ಬೀಜಗುರಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾಗಿರುವಂಥ ಶ್ರೀ ಚೆನ್ನಕೇಶವರ ಅವರು. ಇವರನ್ನು ಇವರು ಈ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಆಗಿರುವಂಥ ಶ್ರೀ ಕೃಷ್ಣ ಶೆಟ್ಟಿ ಕೋಟೆಕಾರಿ ಅವರು, ಅಧ್ಯಕ್ಷರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರ್ ಇವರು ಕೂಡ ನಮ್ಮ ಸಂಘ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ರಾಜೇಶ್ ಬೊಸಗೋಡಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ರಾಮಣ್ಣ ಪೂಜಾರಿ ಅವರು, ಆರೋಗ್ಯ ಸಂಚಾಲಕರು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಇದರ ಆರೋಗ್ಯ ಸಂಚಾಲಕರಾಗಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಾ ಇರುವವರು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಇಸ್ಮಾಯಿಲ್ ಗ್ರಾಮಚೌಡಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಮತಿ ಫ್ಲೋರಿನಾ ಡಿಸೋಜಾ ಪಜೀರು, ಅಧ್ಯಕ್ಷರು ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಪಜೀರು ಘಟಕ ಹಾಗೂ ಇತ್ತೀಚೆಗೆ ನಮ್ಮ ಪಜೀರು ಗ್ರಾಮ ಸಮಿತಿಯ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ. ತಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಲಯನ್ ಮಾಲತಿ ಕುತ್ತಾರ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಯುತ ಅಬ್ದುಲ್ ಖಾದರ್ ಗ್ರಾಮಚಾವಡಿಯವರು,
अध्यक्ष आलक्स जुम्मा मसीदी ग्राम चवड़ी शिबिर प्रारंभ इवर हत्र सहकार केदा संपूर्ण नमें सहकार प्रतियो सभेलू भागवि यह कार्यक्रम इशन यशस्वी नडसली प्रमुख नमें नेरवे इवर आत्मीय कार्यक्रम के स्वागत इवे चंद्र समीन इवर बंद शा हाकि स्वागत वनती इनोर्व अतिथि नम्म महिला घटक नारायण गुरु सेवा संघ महिला घटक अध्यक्ष कूड़ा हौदु इत्तीचेगे कोणाजे ग्राम पंचायत अध्यक्षरागि आय्केगोंडिरुत्तारे इवरिगे अभिनंदनेगळन्नु सल्लुत्त सीयुत श्रीमति गीता दामोदर कुंदर इवरन्न आत्मीयवागि कार्यक्रमक्के स्वागतिसुत्तिद्देने इवरिगे सुरेखा टीचर इवरु बंदु शालु हाकि स्वागतिसबेकागि विनंतिस्ता इद्देने कार्यक्रम इनोर्व अतिथि श्री नारायण पूजारी परंडे निर्देशक मूर्तिधर सेवा संघ पावर इवर कार्यक्रम के आत्मीय स्वागत इवे गंगाधर पूजारी सुदर्शन नगर इवर बंद शा हाकि स्वागत विनती मुड़ीपुकूर्ना कार्यनिर्वहित प्रतिष्ठित लायन्स क्लब अध्यक्षर श्री अरुण सोजा इवर इवरू कार्यक्रम के आत्मीय स्वागत इवे अशरफ ग्राम चवड़ी इवर बंद चालु हाकि स्वागत विनती श्रीयुत नरसिंहय्य एन अध्यक्षर जेसीआई मंगल गंगोत्री कोणाजे बहुश ना कार्यक्रम ಪ್ರಚಾರವನ್ನ ತಿಳಿದು ತಾವು ಸ್ವಯಂಪ್ರೇರಿತವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರವನ್ನ ನೀಡಿದ್ದಾರೆ ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇನ್ನೇನು ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಅಧಿಕೃತ ಕೃಷ್ಣಪ್ರಸಾದ್ ಬಜೀರ್ ಅಧ್ಯಕ್ಷರು ದಕ್ಷ ಯುವಬಲಗ ಗ್ರಾಮ ಚೌಡಿ ಇವರನ್ನ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ಸಿರಾಜ್ ಗ್ರಾಮ ಚೌಡಿ ಇವರು ಬಂದು ಶಾಲು ಹಾಕಿ स्वागत विनती सिराज ग्राम चवड़ी इला मैक्सिमम फर्नांडिस बजीरु वलय इवरन्न कूड कार्यक्रम के नानु आत्मीय स्वागत इवे पद्मनाभ सुन्नकल्लु इवर बंद शालु हाकि स्वागत विनती कार्यक्रम उपस्थितरुवंत इन्नोर्व अतिथि श्री जगदीश कोट्यान पानेल अध्यक्षर ओम श्री गणेश युवक मंडल पानेल इवर कार्यक्रम के आत्मीय स्वागत इवर चंद्रास बोलूर इवर बंद शालु हाकि स्वागत विनती कार्यक्रम इनोर्व अतिथि जगदीश कुंटलच्चिलु अध्यक्षरु बिरुवा ब्रदर्स बोल्लूरु इवरन्न कूड कार्यक्रम के नानु आत्मीय स्वागत इवरन्न श्री गोपालकृष्ण इनोली इवरु बंदु शालु हाकि स्वागत विनती ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಸಭಾಧ್ಯಕ್ಷರಾದಂತ ಶ್ರೀ ರವೀಂದ್ರ ಬಂಗೇರ ಇವರು
कार्यक्रम मुख्य रूवारी इवर इवर यह चिंत फल कार्यक्रम इष्ट अद्भुत मूड़ बरली कारण इवर नानु आत्मीय स्वागत इवे नम लयन मार्शल डिसोजा इवर बंद शालु हाकि स्वागत विनती बहुत मुख्यवागी इवत्तिन कार्यक्रम प्रधान केंद्र बिंदु आगिरतक्कंत यूनिवर्सिटी ब्लड बैंक ना डॉक्टर मनोज इवर वेदिकेयल्लि उपस्थितरिद्दारे इवरन्न कूड नानु आत्मीयवागि स्वागतिसुत्तिद्देने इवरिगे वेणुगोपाल कोल्ल्य बंदु शालु हाकि स्वागतिसबेकागि विनंतिसुत्तिद्देने केंद्र बिंदु आगिरुवंत डॉक्टर ताराचंदन दंत विभाग के एस एग्डे आस्पत्रे इवरन्न कूड ई कार्यक्रमक्के नानु आत्मीय स्वागत इवे सुजाता हरेकल इवर शालु हाकि स्वागत विनती कार्यक्रम के बंद नमें उत्तम सहकार मध्यम मित्ररिगू संघ संस्थे पदाधिकारी ಸಾರ್ವಜನಿಕರಿಗೂ ಕೂಡ ಇವತ್ತು ಆತ್ಮೀಯವಾಗಿ ಸ್ವಾಗತವನ್ನ ಬಯಸುತ್ತಾ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕಿಯನ್ನ ಇಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತ ಹೀಲ್ಸ್ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರು ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಇದರ ಓರ್ವ ಸಕ್ರಿಯ ಸದಸ್ಯನೂ ಆಗಿರುವಂತ ಶ್ರೀ ಅಜಿತ್ ಕುಮಾರ್ ಪಜ್ಜಿರ್ ನಿಮಗೂ ಸಹ ಆದರದ ಸ್ವಾಗತವನ್ನ ಬಯಸ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಗಳ ಎಲ್ಲ ವಿಭಾಗದ ಸಿಬ್ಬಂದಿಗಳಿಗೆ ಸಹ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆತ್ಮೀಯರೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಸಂದೇಶ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಹಾಗೂ ಸಂಘಟನೆಯಿಂದ ಬಲಯುತರಾಗಿರು ಎನ್ನುವಂತಹ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ದಿವ್ಯ ಸಾನ್ನಿಧ್ಯದಲ್ಲಿ ಬಹುಶಃ ಇವತ್ತು ಅದು ಅಕ್ಷರಶಃ ನಿಜವಾಗ್ತಾ ಇದೆ ಈ ವೇದಿಕೆಯನ್ನು ನೋಡುವಾಗ ತಮಗೆಲ್ಲ ಅನಿಸಬಹುದು ಇಷ್ಟು ಜನ ಗಣ್ಯರು ಬೇಕಿತ್ತ ಎನ್ನುವಂಥದ್ದು ಖಂಡಿತವಾಗಿಯೂ ಬೇಕಿತ್ತು ಇವರೆಲ್ಲರ ಸಹಯೋಗದಿಂದ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಗುರುಗಳ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಎಣಿಸ್ತಾ ಇದೆ ಈ ಒಂದು ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನ ಲಯನ್ಸ್ ಪ್ರಸಾದ್ ರೈ ಕಲ್ಲಿಮಾರು ಹೊಸಮನೆ ಆಡಳಿತ ಮಂಡಳಿ ಸದಸ್ಯರು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರು ನೆರವೇರಿಸಿಕೊಡಬೇಕು ಹಲವಾರು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಕೈ ತೋರಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಸದಾ ಮುಂಚೂಣಿಯಲ್ಲಿ ನಿಂತು ಕೆಲಸ ಈ ಭಾಗದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಬಹುಶಃ ಲಯನ್ಸ್ ಪ್ರಸಾದ್ ರೈ ಕಲ್ಲಿಮಾರು ಹೊಸಮನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ದೀಪದ ಪ್ರಜ್ವಲನೆಯನ್ನು ಮಾಡಬೇಕು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದಕ್ಕೆ ಕೈ ಜೋಡಿಸಬೇಕು ಎನ್ನುವಂತಹ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸರ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ ಗಣ್ಯರ ಹಸ್ತದಿಂದ ಬೆಳಗಿಸಿದಂತಹ ಈ ಜ್ಯೋತಿ ಒಂದು ಕೇವಲ ಬೆಳಕನ್ನು ಬೀರುವಂತಹ ಜ್ಯೋತಿಯಾಗಿರದೆ ಎಲ್ಲರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುವಂತಹ ಜ್ಯೋತಿಯಾಗಿ ಮೂಡಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ಈ ಒಂದು ದೀಪವನ್ನು ಬೆಳಗಿಸಿದಂತಹ ಲಯನ್ಸ್ ಪ್ರಸಾದ್ ರೈ ಕಲ್ಲಿಮಾರಿಯವರು ಉದ್ಘಾಟಕರ ನುಡಿಗಾಗಿ ತಮ್ಮಿ ವೇದಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಕೋಣಾಜೆ ಅಂಚನೆ ಮುಲ್ಪದ ಪರಿಸರದ ಸುಮಾರು 15 ಸಂಘಗಳು
ಒಟ್ಟು ಸೇರಿದು ಮಲ್ಪುನಂಚಿನ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಅಂಚನೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಈ ಒಂದು ಶಿಬಿರವನ್ನು ಸರ್ವ ಧರ್ಮದ ದೇವರನ ಪುದರಡು ಬರಿ ಭಕ್ತಿಡು ಅಂಚನೆ ಪ್ರೀತಿಡು ತುಡರ್ ಅರ್ಲಾದ ಎಂಕುಲ್ ಮಾತಾ ಉದಿಪನ ಮಲ್ತದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಒಂಜೆ ಮತ ಒಂಜೆ ಧರ್ಮ ಉರಿಯ ದೇವಿರೆಂದು ಬಾರಿ ಪಿರಾಕಡೆ ಪಂಡಿನಾರ್ ಇನಿ ಆ ಪಾತ್ರ ಅಕ್ಷರಕ್ಷರ ಮುಳು ಈ ಗ್ರಾಮ ಚಾವಡಿದ ಈ ಒಂಜಿ ಲೇಸದ ಚಾವಡಿಡು ನಂಗ ಮಾತ ತೋಜಿದ ಬರ್ಬ ಜಾತಿ ಸಂಘಟನೆಲು ನಂಕ ಬೋಡು ಜಾತಿ ಸಂಘಟನೆದ ಮೂಲಕ ನಮ್ಮ ಜಾತಿಡು ಪಿರವರಿ ನಗಲೇನು ಎದುರು ಕನ್ಪಿನಂಚಿನ ಕೆಲಸ ಆವರು ಆಯ್ತ ಒಟ್ಟಿಗೆನೆ ಬೇತೆ ಜಾತಿ ದಕ್ಕಲೇನು ಬೇತೆ ಧರ್ಮ ದಕ್ಕಲೇನು ಪೂರ ಒಟ್ಟುಗು ಸೇರ್ಸಾದು ಇಂಚಿನ ಒಂದು ಕೆಲಸ ಮಲ್ತಂದ ಖಂಡಿತವಾದಲ ನಂಕನಕ್ಕೆ ದೇವರ ದಯ ಉಂಡು ಅವತ್ತಂದೆ ನಮ್ಮ ಸುರುಟು ನಮ್ಮ ಇಲ್ಲ ನೆಡ್ಡೆ ಮಲ್ಪೋಡಿಗೆ ಅಂಚನೆ ಐಡ್ದು ಬೊಕ್ಕ ನಮ್ಮ ಊರು ನೆಡ್ಡೆ ಮಲ್ಪೋಡಿಗೆ ಬೊಕ್ಕ ನಮ್ಮ ರಾಜ್ಯ ನಮ್ಮ ದೇಶ ಅಂಚನೆ ಊರು ಬೋರ್ಡುಂಡಲ್ಲ ನಂಕ ಆರೋಗ್ಯ ಬಾರಿ ಮುಖ್ಯ ಆರೋಗ್ಯ ಜಿಂದಾಂಡ ಎಂಚಿನಲ್ಲ ಮಲ್ಪರ ಸಾಧ್ಯ ಇತ್ತ ದಾದನ ದೇವರ ದಯಟು ನಂಕ ಮುಲ್ಪ ಸುಮಾರು ಐನಾಜ್ ಆಸ್ಪತ್ರೆ ಇಡಲಿಲ್ಲ ಅಂಡಲ ಈ ಹಳ್ಳಿದ ಜನಕ್ಕೆ ಒಂಚೂರು ನಮ್ಮ ಉಲಾಯಿ ಬಂದಾಗ ಎಂಚಿನ ಆಪನ್ ಬಂಡ ಎಂಚಿನಂಡಲ ಸೀಕ್ ಸಂಕಟ ಇತ್ತಂದಂಡ ಆಸ್ಪತ್ರೆಗೆ ಹೋದು ಅಯ್ನ ಆಯ್ತು ವ್ಯವಸ್ಥೆಲೇನು ಮಾತ ಮಲ್ಪರೆ ಮತ್ತೆ ಬಂಗ ಆಪು ದಯಪಂಡ ಒಂದು ಇಡೀ ದಿನ ಪೋಕೊಂಡು ಐಡು ದಕ್ಕ ಡಾಕ್ಟರ್ನಾಗ ಇದ್ದಾರೆ ಪೋಂಡ ಬುಕ್ ಹಾಕಲು ಪಕ್ಕ ಬಿಡ್ಬೋದಿರು ಅಂಚ ಇನಿ ಈ ಮಾತ ಸಂಘ ಸಂಸ್ಥೆದಕ್ಕಲು ಸೇರ್ದು ನಮ್ಮ ಇಲ್ಲ ಬಾಕಿಲಿಗೆ ಆಕಲಿನ ಲೆಚ್ಚದು ಆಯ್ಕೆ ಬೋರ್ಡ್ ಆಯ್ನ ವ್ಯವಸ್ಥೆಲೇನು ಮಲ್ತದಿರು ಒವೇ ಒಂಜಿ ಲೇಸು ಮಲ್ಪಂದಂಡ ವಾರಿ ಬಂಗ ಉಂಟು ಇನಿ ಮುಳೊಂಜಿ 15 ಸಂಘ ಸಂಸ್ಥೆದಕ್ಕಲಿನ ಸೇರ್ಸಾದು ಏನಪ್ಪಯ್ಯ ಅಂಚನೆ ಎ ಬಿ ಶೆಟ್ಟಿ ಕೆ ಎಸ್ ಹೆಗ್ಡೆ ಕಾಲೇಜ್ ದಕ್ಕಲೇನು ಲೆಚ್ಚೊಂದು ಬರ್ತದೆ ಮೂಲ ಒಂಜಿ ಈ ಒಂದು ಕಾರ್ಯಕ್ರಮ ಮಲ್ಪಡಂದಂಡ ಏತ ಭಂಗ ಉಂಡು ಅವು ಮಲ್ತಿನಕ್ಕಲಿಗೆ ಮಾತ್ರ ಗೊತ್ತು ಅವು ಎಂಚಿನ ಒಪ್ಪಡು ನಮ್ಮ ಇಲ್ಲದ ಉಲಯ ಉಪ್ಪನಾಗ ನಮ್ಮ ಧರ್ಮನು ನಮ್ಮ ಸಂಸ್ಕೃತಿನ ಆಚರಣೆ ಮಲ್ಪುಗ ಇಲ್ಲದ ಪಿದಯ ಭತ್ತಿನ ಹಿಡಿದು ಬಕ್ಕ ಈ ಸಮಾಜೋಡು ಒವೇ ಒಂಜಿ ಜಾತಿ ಒವೇ ಒಂಜಿ ಧರ್ಮ ಒವೇ ಒಂಜಿ ಆಚರಣೆ ನಂಕ ಬುರ್ಚಿ ನಮ್ಮ ಭಕ್ತರಿನ ಧರ್ಮನು ಗೌರವ ಮಲ್ಪಿನ ಒಟ್ಟಿಗೆ ಭಕ್ತರೆಲ್ಲ ಗೌರವದ ಬದುಕನ್ನು ಬದುಕೆರೆ ಬುಡುಕಾಂತ ಪಣೊಂದು ಈ ಶಿಬಿರ ಅತ್ಯಂತ ಯಶಸ್ವಿಯಾದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಂಚನೆ ಆಯ್ತ ಒಟ್ಟಿಗೆ ಬಿರುಸಾಯಕರನ್ನ ಬೇತ ಬೇತ ಸಂಘ ಸಂಸ್ಥೆಲಿಡ್ದು ನನಲಾತ ಎಡೆಡ್ಡೆ ಕೆಲಸ ಆವಾಡು ಐಡ್ದಾತ್ರ ನಮ್ಮ ಊರು ಎಡ್ಡಾವಡು ರಾಜ್ಯ ಎಡ್ಡಾವಡು ದೇಶ ಎಡ್ಡಾವಡು ನಮ್ಮ ಮಾತ ಎಡ್ಡಾಕಂತ ಬರೋದು ಬಂದು ಇನ್ನಿತ ಈ ಒಂದು ದೀಪ ಅರ್ಲಾಯರೆ ಅವಕಾಶ ಮಲ್ತುಕೊರ್ನ ಮಾತ ಸಂಘಟಕರಿಗೆ ಯಾನೆ ದಿಂಜಿನ ಉಡಲ್ದ ಸ್ವಲ್ಪ ಸಂತ ಒಂದು ಏನಾರು ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ ಇಡೀ ಸಮಾಜದ ಸ್ವಾಸ್ಥ್ಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆತ್ಮೀಯರೇ ಈ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಓರ್ವ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ನೂರ್ ಮೊಹಮ್ಮದ್ ಕ್ಯಾನ್ಸರ್ ಸರ್ಜನ್ ಎನಪೋಯ ಕ್ಯಾನ್ಸರ್ ಆಸ್ಪತ್ರೆ ದೇರಳಕಟ್ಟೆ ಏನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್ ಎಲ್ಲ ನನ್ನ ನಮ್ಮ ಬೇರೆ ವೈದ್ಯರಿಗೂ ಮತ್ತು ವೈದ್ಯಕೀಯ ಸಹಯೋಗಿಗಳಿಗೂ ಮತ್ತು ಆಗಮಿಸುವ ಎಲ್ಲರಿಗೂ ನನ್ನ ವಂದನೆಗಳು ನಾನು ಇಲ್ಲಿ ಕ್ಯಾನ್ಸರ್ ಕುರಿತು ಎರಡು ಮಾತುಗಳನ್ನು ಹೇಳ್ತೇನೆ ಈಗ ಕ್ಯಾನ್ಸರ್ ಎನ್ನುವುದು ಯಾವ ಮನುಷ್ಯನಿಗೂ ಬರಬಹುದು ಆದರೆ ಇದನ್ನು ಇದರ ಬರುವ ಕ್ಯಾನ್ಸರ್ ಬರುವ ಇದನ್ನು ಕಮ್ಮಿ ಮಾಡುವುದು ಹೇಗೆ ಒಂದು ಮೂರು ವಿಧಾನಗಳು ಹೇಳ್ತೇನೆ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯನ್ನು ಉತ್ತಮ ಮಾಡುವುದು ಒಳ್ಳೆಯ ಡಯೆಟ್ ಅಂದರೆ ಆಹಾರ ಉತ್ತಮ ಆಹಾರ ತಗೊಳ್ಳೋದು ಮತ್ತು ತಂಬಾಕುವನ್ನು ಉಪಯೋಗವನ್ನು ಕಡಿತಗೊಳಿಸುವುದು ಮತ್ತು ಅರ್ಲಿ ಡಿಟೆಕ್ಷನ್ ಚೆಕಪ್ ಮಾಡೋದು ಇದು ಈ ಮೂರು ವಿಧಾನಗಳಿಂದ ಕ್ಯಾನ್ಸರ್ ಬರುವ
ಕ್ಯಾನ್ಸರ್ ಆಗುವ ಇದನ್ನು ಕಮ್ಮಿ ಮಾಡಬಹುದು ಮತ್ತೆ ಕ್ಯಾನ್ಸರ್ ಅನ್ನೋದು ಅದಕ್ಕೆ ಗುಣವಿಲ್ಲ ಅಂತ ಹೇಳೋ ತಪ್ಪು ತಿಳುವಳಿಕೆ ಇದನ್ನು ಒಳ್ಳೆ ಮೊದಲ ಹಂತದಲ್ಲಿ ಕಂಡುಹಿಡಿದರೆ ಒಳ್ಳೆಯ ಗುಣಮಟ್ಟ ಒಳ್ಳೆಯ ಚಿಕಿತ್ಸೆಯನ್ನು ಮಾಡಿ ಗುಣಪಡುವ ಸಾಧ್ಯತೆ ಇರುತ್ತದೆ ಮತ್ತೆ ಸಮಯದ ಕೊರತೆಯಿಂದ ಹೆಚ್ಚಾಗಿ ಹೇಳಲಿಕ್ಕೆ ಆಗುವುದಿಲ್ಲ ನನ್ನ ಎರಡು ಮಾತುಗಳನ್ನು ಇಲ್ಲಿ ಆಯೋಜಕರಿಗೂ ಗಣ್ಯರಿಗೂ ವಂದನೆಗಳು ಹೇಳುತ್ತಾ ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಇಂದಿನ ಸಮಾಜದಲ್ಲಿ ಬಹುಶಃ ತಾವು ಹೇಳಿದ್ರೆ ಒಳ್ಳೆಯ ಜೀವನಶೈಲಿ ಒಳ್ಳೆಯ ಡಯೆಟ್ ಮತ್ತು ತಂಬಾಕು ರಹಿತವಾಗಿ ಜೀವನ ಮಾಡಬೇಕು ಎನ್ನುವಂತಹ ಒಳ್ಳೆಯ ಸಂದೇಶವನ್ನು ತಾವು ನೀಡಿದ್ದೀರಿ ಆದರೂ ಇನ್ನು ಕೆಲವರಿಗೆ ಯಕ್ಷ ಪ್ರಶ್ನೆ ಇದೆ ತಾವು ಒಳ್ಳೆಯ ಜೀವನ ಶೈಲಿಯನ್ನು ಮಾಡ್ತಾ ಇದ್ದೇವೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಿಲ್ಲ ನಮ್ಮ ದಿನನಿತ್ಯದ ಆಹಾರವನ್ನು ಒಳ್ಳೆಯ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೇವೆ ಆದರೂ ಅಂಥವರಿಗೂ ಕ್ಯಾನ್ಸರ್ ಬರುವಂತಹ ಸನ್ನಿವೇಶಗಳು ಬಹಳಷ್ಟಿದೆ ಎನ್ನುವಂತಹ ಆತಂಕ ಇಂದಿನ ಸಮಾಜದಲ್ಲಿ ಬಹುಶಃ ಎಲ್ಲರ ಮನದಲ್ಲಿ ಮೂಡ್ತಾ ಇದೆ ಸಣ್ಣ ಸಣ್ಣ ಮಕ್ಕಳನ್ನು ನೋಡಿದ್ರೆ ಸಹ ಭಯಭೀತರಾಗುವಂತಹ ಸಂದರ್ಭ ಇವತ್ತಿನ ಸಮಾಜದಲ್ಲಿ ನಿರ್ಮಾಣ ಆಗ್ತಿದೆ ಬಹುಶಃ ಅದಕ್ಕೆ ಕಾರಣಗಳು ಹಲವಾರು ಇರಬಹುದು ಅದರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನ ತಾವುಗಳು ಜನರಿಗೆ ಸಮಾಜಮುಖಿಯಾಗಿ ತಿಳಿಸುವ ಪ್ರಯತ್ನವನ್ನ ಅಲ್ಲಲ್ಲಿ ಮಾಡಿದ್ರೆ ಬಹುಶಃ ಇನ್ನಷ್ಟು ಒಳ್ಳೆಯ ಸುಸ್ಥಿರ ಸಮಾಜ ನಿರ್ಮಾಣ ಆಗ್ಬೋದು ಎನ್ನುವಂತಹ ಮಾತುಗಳೊಂದಿಗೆ ತಮ್ಮ ಈ ಆಗಮನದ ಉತ್ತಮ ನುಡಿಗಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ನರಸಿಂಹಯ್ಯ ಎನ್ ಅಧ್ಯಕ್ಷರು ಜೆಸಿಐ ಮಂಗಳ ಗಂಗೋತ್ರಿ ಇವರು ಆಗಮಿಸಿದ್ದಾರೆ ಸರ್ ತಮಗೆ ಗೌರವಪೂರ್ವಕವಾದ ಸ್ವಾಗತದೊಂದಿಗೆ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್ ಪುಷ್ಪವನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಆರೋಗ್ಯ ಶಿಬಿರದ ಚಿಕ್ಕ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗಮಿಸಿದಂತಹ ಎಲ್ಲರ ಒಂದು ತುರ್ತನ್ನ ಮನವರಿಕೆ ಮಾಡಿಕೊಂಡು ನಾವು ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಆಗಮಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ಬಂಗೇರ ಕೊಣಾಜೆ ಬಹುಶಃ ಪ್ರಮುಖ ಸೂತ್ರಧಾರಿಗಳು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವರು ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಸರ್ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊಣಾಜೆ ಇದರ ಆಶ್ರಯದಲ್ಲಿ ಸುಮಾರು 15 ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಈಗಾಗಲೇ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಗೆ ಇದ್ದಂಥ ನಮ್ಮ ಆತ್ಮೀಯ ಮಿತ್ರರು ಲಯನ್ ಶ್ರೀ ಪ್ರಸಾದ್ ರೈಯವರು ನಮ್ಮ ಈ ಊರಿನ ಗಣ್ಯ ವ್ಯಕ್ತಿಗಳೋರ್ವರಾದಂಥ ಪ್ರಸಾದ್ ರೈಯವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ ಪ್ರಸಾದ್ ರೈಯವರೇ ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಸಹ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರುಗಳೇ ಹಾಗೂ ವೇದಿಕೆ ಇರತಕ್ಕಂಥ ಏನಪ್ಪಯ್ಯ ಮೆಡಿಕಲ್ ಕಾಲೇಜು ಮತ್ತು ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ನಮ್ಮ ಈ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಸರ್ವ ಸದಸ್ಯರೇ ಹಾಗೂ ಈ ಎರಡು ಸಂಸ್ಥೆಗಳ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಸಂಘದ ಸದಸ್ಯರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸದಸ್ಯರೇ ಹಾಗೂ ಈ ಒಂದು ಶಿಬಿರಕ್ಕೆ ಬಂದಂಥ ಎಲ್ಲ ಫಲಾನುಭವಿಗಳಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ವೇದವಾಕ್ಯವನ್ನು ಜಗತ್ತಿಗೆ ಸಾರಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುವರ ಪಾದ ಕಮಲಗಳಿಗೆ ಎರಗುತ್ತಾ ನಮ್ಮ ಈ ಒಂದು ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತಿದ್ದೇನೆ ನಮ್ಮ ಸಂಘದ ಸಭೆಯಲ್ಲಿ ನಾವು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅನ್ನುವಂಥ ಒಂದು ಸಭೆಯಲ್ಲಿ ಇಟ್ಟಾಗ ನಮ್ಮ ಸಂಘದ ಸದಸ್ಯರು ಎಲ್ಲರೂ ಸೇರಿ ಕೇವಲ ನಮ್ಮ ಸಂಘ ಸದಸ್ಯರು ಮಾತ್ರ ಅಲ್ಲ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ನಾವು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡುವ
ಬ್ರಹ್ಮಶ್ರೀ ನಾರಾಯಣ ಗುರು ಹೇಳಿದಂತೆ ಸರ್ವರಿಗೂ ಸಮಬಾಲು, ಸರ್ವರನ್ನು ಒಂದೇ ರೀತಿಯಲ್ಲಿ ನೋಡುವಂಥ ನಮ್ಮ ಸಂಸ್ಥೆ. ಆದ್ದರಿಂದ ಜಾತಿ ಮತ ಭೇದ ಮರೆತು ಎಲ್ಲರನ್ನು ಒಟ್ಟು ಸೇರಿಸಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ನಾವು ತೀರ್ಮಾನ ಕೈಗೊಂಡಂತೆ, ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಕೇಳಿಕೊಂಡಾಗ ಇಲ್ಲಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ತುಂಬ ಮನಸ್ಸಿನಿಂದ ನಮ್ಮ ಈ ಕೇಳಿಕೆಯನ್ನು ಮನ್ನಿಸಿ ನಮ್ಮೊಟ್ಟಿಗೆ ಸಹಕಾರವಿತ್ತು, ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಅದಕ್ಕಾಗಿ ಮೊತ್ತ ಮೊದಲನೇದಾಗಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಸರ್ವಸದಸ್ಯರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಶಿಬಿರದ ಪ್ರಾಮುಖ್ಯತೆ ಏನಂದರೆ, ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಬೇರೆ ಸಂಪತ್ತಿಲ್ಲ. ಆರೋಗ್ಯ ಹೊಂದಿದ್ದರೆ ಯಾವುದೇ ರೀತಿಯ ಸಂಪತ್ತನ್ನು ಗಳಿಸಬಹುದು. ಆದ್ದರಿಂದ ರೋಗ ಬಂದ ಮೇಲೆ ನಾವು ಆಸ್ಪತ್ರೆಯ ಮೆಟ್ಟಿಲು ಹತ್ತುವುದಕ್ಕಿಂತ ರೋಗ ಬಾರದಾಗೆ ನೋಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಈ ನಿಟ್ಟಿನಲ್ಲಿ ನಮ್ಮಲ್ಲಿರತಕ್ಕಂಥ ಕೆಲವೊಂದು ಯಾವುದೇ ಆರೋಗ್ಯದ ಏರುಪೇರು, ಮಧುಮೇಹ ಇರಬಹುದು, ಸಕ್ಕರೆ ಕಾಯಿಲೆ ಇರಬಹುದು, ಇನ್ನಿತರ ಸಣ್ಣಪುಟ್ಟ ಕಾಯಿಲೆಗಳನ್ನು ಈ ಶಿಬಿರದಲ್ಲಿ ನಾವು ಅದರ ಬಗ್ಗೆ ನಾವು ತಪಾಸಣೆ ಮಾಡಿದರೆ ನಮಗೆ ತಕ್ಕ ವ್ಯವಸ್ಥೆಯನ್ನು ಸಂಬಂಧಪಟ್ಟವರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರ, ದಾನಗಳಲ್ಲಿ ರಕ್ತದಾನವು ಮಹಾ ದೊಡ್ಡ ದಾನ. ಒಂದು ಜೀವಿಯ ಅವರ ಜೀವವನ್ನು ಉಳಿಸಲು ರಕ್ತವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಮ್ಮ ಯಾವುದೇ ರೀತಿಯ ತುರ್ತು ಸಂದರ್ಭಗಳಲ್ಲಿ, ಅವಘಡಗಳಲ್ಲಿ ನಮಗೆ ರಕ್ತದ ಅಗತ್ಯ ಭಾರಿ ಇರುತ್ತದೆ. ಆ ಸಂದರ್ಭದಲ್ಲಿ ನಾವು ರಕ್ತವನ್ನು ಶೇಖರಿಸಿಟ್ಟರೆ ಆ ಸಂದರ್ಭದಲ್ಲಿ ನಮಗೆ ಆ ರಕ್ತದ ಉಪಯೋಗವಾಗ್ತದೆ. ಆ ರೀತಿಯಲ್ಲಿ ನಾವು ಈ ರಕ್ತದ ಶಿಬಿರವನ್ನು ಸಹ ಈ ಸಂದರ್ಭದಲ್ಲಿ ನಾವು ಏರ್ಪಡಿಸಿರುತ್ತೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಸಮಾಜ ಮುಖ್ಯವಾಗಿ ಸರ್ವರಿಗೂ ಇದರ ಪ್ರಯೋಜನ ದೊರೆಯಬೇಕು, ಎಲ್ಲರೂ ಇದರ ಸಹಾಯವನ್ನು ಪಡೆಯಬೇಕು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೊದಲು ಹೇಳಿದಂತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ, ನಮ್ಮ ಸಂಘದ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ ಹಾಗೂ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸಂಘದಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರ ಸಹಾಯ ಸಹಕಾರ ಇನ್ನು ಮುಂದೆ ಇರಲಿ, ನಮ್ಮ ಸಹಕಾರ ನಿಮಗಿರಲಿ, ನಿಮ್ಮ ಸಹಕಾರ ನಮಗಿರಲಿ ಅಂತ ಹೇಳುತ್ತಾ ಮಗದೊಮ್ಮೆ ತಮಗೆಲ್ಲರಿಗೆ ವಂದನೆ ಸಲ್ಲಿಸುತ್ತಾ ಈ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನ ದಿನಗಳಲ್ಲಿಯೂ ಸಹ ಎಲ್ಲರ ಸಹಕಾರವನ್ನು ಯಾಚಿಸಿದಂತಹ ನಮ್ಮ ಅಧ್ಯಕ್ಷರಿಗೆ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನ ಕೃತಜ್ಞತಾ ಭಾವದಿಂದ ಸ್ಮರಿಸಲಿಕ್ಕಿದ್ದಾರೆ. ಶ್ರೀ ಸುಭಾಷ್ ಪೋಳಿಯಾರು, ಪ್ರಧಾನ ಕಾರ್ಯದರ್ಶಿಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ, ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಇದರ ಆಶ್ರಯದಲ್ಲಿ ಹಾಗೂ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀತ ರವೀಂದ್ರ ಬಂಗೇರ ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿವರಿಗೆ ಎಲ್ಲ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ ಲಯನ್ ಪ್ರಸಾದ್ ರಾಯ್ ಕಲ್ಲಿಮಾರು, ಹೊಸಮನೆ ಆಡಳಿತ ಮಂಡಳಿ ಸದಸ್ಯರು, ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಇವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಮಿಸಿದ ಶ್ರೀ ಮೋಹನ್ ದಾಸ್ ಮಂಗಳೂರು ಮಾಲಕರು, ಸದ್ಗುರು ಟ್ರೇಡರ್ಸ್ ಅಸೇಗೋಳಿ ಇವರನ್ನು ಕೂಡ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದ ಗಮನಿಸ್ತೇನೆ. ಡಾಕ್ಟರ್ ನೂರ್ ಮೊಹಮ್ಮದ್ ಕ್ಯಾನ್ಸರ್ ಸರ್ಜನ್, ಏನಪಾಯ ಕ್ಯಾನ್ಸರ್ ಆಸ್ಪತ್ರೆ ದೇರ್ಲಗಟ್ಟೆ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಡೆರಿಕ್ ಅಜಿತ್ ಡಿಸೋಜ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡ ಕೋಣಾಜಿ ಶಾಖೆ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಶ್ರೀ ಚನ್ನಕೇಶವ ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.
श्री कृष्ण शेट्टी कोटेकारु अध्यक्षरु कोटेकारु व्यवसाय सेवा सहकारी बैंक इवरन्नु कूड संघद हृत्पूर्वकवाद धन्यवाद सल्लिस्ता इद्देने श्री रामण्ण पूजारी आरोग्य संचालकरु श्री गुरु चारिटेबल ट्रस्ट मंगलूरु इवरिगू हृत्पूर्वकवाद धन्यवाद श्रीमती फ्लोरिना डिसोजा फजीर अध्यक्षरु कैथोलिक सभा मंगलूर प्रदेश रिजिस्टर्ड फजीर घटक इवरिगू संघद परवागि हृत्पूर्वकवाद धन्यवाद श्री अब्दुल कादर ग्रामचावड़ी अध्यक्षरु आलक्षा जुमा मसीदी इवरिगू कूड हृत्पूर्वकवाद धन्यवाद श्री नारायण पूजारी निर्देशकरु मूर्तिदारर सेवा सहकारी संघ नियमित पावरु इवरिगू हृत्पूर्वकवाद धन्यवाद सल्लिस्ता इद्देने श्री अरुण डिसोजा मुडिपु अध्यक्षरु लायन्स क्लब मुडिपु इवरिगू संघद परवागि हृत्पूर्वकवाद धन्यवाद सल्लिस्ता इद्देने श्री नरसिंहय्य एन माजी अध्यक्षरु जेसीआई मंगल गंगोत्री कोणाजे इवरिगू हृत्पूर्वकवाद धन्यवाद श्री कृष्ण प्रसाद पजीर अध्यक्षरु दक्ष युव बालक रिजिस्टर ग्रामचवड़ी इवरिगू संघद परवागि हृत्पूर्वकवाद धन्यवाद सल्लिस्ता इद्देने श्रीयुत जार्ज डिसोजा पजीर अध्यक्षरु कर्नाटक टैलर्स असोसिएशन इवरिगू संघद परवागि हृत्पूर्वकवाद धन्यवाद श्री जगदीश कोट्यान पाणेल अध्यक्षरु ओम श्री गणेश युवक मंडल पाणेल इवरिगू हृत्पूर्वकवाद धन्यवाद श्रीयुत अजित कुमार पजीर अध्यक्षरु ईल्स रिजिस्टर मंगलूरु इवरिगू धन्यवाद सलिसा श्री जगदीश कुंटल अच्छिल अध्यक्षरु बिर्वा ब्रदर्स बल्लोरु इवरिगू हृत्पूर्वकवाद धन्यवाद श्रीमती गीता डी कुंदर अध्यक्षरु कोणाजे ग्राम पंचायत इवरिगू कूड संघद परवागि हृत्पूर्वकवाद धन्यवाद के मनोज निट्टे यूनिवर्सिटी ब्लड बैंक इवरिगू कूड संघद परवागि हृत्पूर्वकवाद धन्यवाद सल्लिस्तिद्देने यशवंत कुमार तिरंगा ट्रस्ट इवरिगू संघद परवागि हृत्पूर्वकवाद धन्यवाद डॉक्टर तारा चंदन दंत विभाग केएस हेगडे हॉस्पिटल इवरिगू कूड संघद परवागि धन्यवाद सल्लिस्ता कार्यक्रम भागवहिसिदंत एल्ल संघ संस्थेगळ पदाधिकारिगळु हागू एनपाय मेडिकल कॉलेज हागू इदर एल्ल सदस्यरिगू हागू सभेयल्लि सेरिदंत एल्ल शिबिरार्थिगळिगू सार्वजनिकरिगू संघद परवागि हृत्पूर्वकवाद धन्यवाद सल्लिस्ता ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ.